ಎಲ್ಲರಿಗೂ ನಮಸ್ಕಾರ. ಬಿ ಎಂ ಸ್ಟಡಿ ಸರ್ಕಲ್ಗೆ ಸ್ವಾಗತ. ನಾನು ಪ್ರಿಯಾಂಕಾಗೆ. ನಾವು ಕಳೆದ ಕ್ಲಾಸ್ನಲ್ಲಿ ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ನೋಡ್ತಾ ಹೋಗಿದ್ವಿ. ಇವತ್ತು ನಾವು ಯುನಿಟರಿ ಮತ್ತು ಫೆಡರಲ್ ಸಿಸ್ಟಮ್ ಯಾವ ರೀತಿ ಇದೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ. ಅಂದರೆ ಭಾರತೀಯ ಒಕ್ಕೂಟ ವ್ಯವಸ್ಥೆಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಹತ್ತೋ ಮುಖಾಂತರ ಸದಾ ನೋಟಿಫೈ ಆಗಿರಿ. ಇವಾಗ ನಾವು ಭಾರತೀಯ ಒಕ್ಕೂಟ ವ್ಯವಸ್ಥೆಯನ್ನು ನೋಡ್ತಾ ಹೋಗೋಣ. ಈ ಒಕ್ಕೂಟ ವ್ಯವಸ್ಥೆಯನ್ನು ಏನು ಮಾಡ್ತಾರೆ, ಎರಡು ರೀತಿ ಅಂದರೆ ಪ್ರಪಂಚದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಎರಡು ರೀತಿಯ ಒಕ್ಕೂಟಗಳಾಗಿ ಮಾಡ್ತಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ತಮ್ಮದೇ ಆದಂಥ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಸ್ವಾಯತ್ತತೆಯನ್ನು ಹೊಂದಿರುವಂಥ ಎರಡು ಅಧಿಕಾರದ ಸ್ಥಾನಗಳನ್ನು ಮಾಡ್ತಾರೆ ಇಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ. ಈ ಒಕ್ಕೂಟ ವ್ಯವಸ್ಥೆಯು ಏಕೀಕೃತ ವ್ಯವಸ್ಥೆಗಿಂತಲೂ ಸ್ವಲ್ಪ ಭಿನ್ನ. ಇದರಲ್ಲಿ ಸಾರ್ವಭೌಮತ್ವ ಸಾಂವಿಧಾನಿಕವಾಗಿ ಎರಡು ಪ್ರಾದೇಶಿಕ ಮಟ್ಟಗಳ ನಡುವೆ ಏನು ಮಾಡ್ತಾರೆ, ವಿಭಜನೆಯನ್ನು ಮಾಡ್ತಾರೆ. ಇದರಿಂದಾಗಿ ಪ್ರತಿಯೊಂದು ಹಂತ ಏನು ಮಾಡ್ತಾವ, ಕೆಲವು ಪ್ರದೇಶಗಳಲ್ಲಿ ಪರಸ್ಪರ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾವ. ಯಾಕಂದರೆ ಒಕ್ಕೂಟ ವ್ಯವಸ್ಥೆಯನ್ನು ಹೊರತುಪಡಿಸಿ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾವ ಇದರಿಂದ ಒಕ್ಕೂಟ ವ್ಯವಸ್ಥೆಯಿಂದ. ಇನ್ನು ನಾವು ಎರಡು ರೀತಿಯ ಒಕ್ಕೂಟಗಳನ್ನು ನೋಡ್ತೀವಿ. ಯಾವ ರೀತಿಯಾದ ಒಕ್ಕೂಟಗಳನ್ನು ನೋಡ್ತೀವಿ ಅಂದರೆ ಹೋಲ್ಡಿಂಗ್ ಟುಗೆದರ್ ಫೆಡರೇಷನನ್ನು ನೋಡ್ತೀವಿ, ಕಮಿಂಗ್ ಟುಗೆದರ್ ಫೆಡರೇಷನ್ನ ನೋಡ್ತೀವಿ. ಹಾಗಿದ್ರೆ ಹೋಲ್ಡಿಂಗ್ ಟುಗೆದರ್ ಫೆಡರೇಷನ್ನ ಯಾವ ದೇಶ ಅನ್ವಯಿಸಿಕೊಳ್ತೈತೆ ಅಂದ್ರೆ ಭಾರತ, ಸ್ಪೇನ್, ಬೆಲ್ಜಿಯಂ. ಈ ಹೋಲ್ಡಿಂಗ್ ಟುಗೆದರ್ ಫೆಡರೇಷನ್ ಅಂದ್ರೆ ಈ ಪ್ರಕಾರದಲ್ಲಿ ಏನು ಮಾಡ್ತಾರೆ, ಅಧಿಕಾರಗಳನ್ನು ವಿವಿಧ ಘಟಕಗಳ ನಡುವೆ ಏನು ಮಾಡ್ತಾರೆ, ಹಂಚುತ್ತಾರೆ. ಆಗ ಆಯಾ ಘಟಕಗಳಲ್ಲಿ ಕೆಲವೊಂದು ಕಾರ್ಯಗಳನ್ನು ಕೊಡ್ತಾರೆ, ಆಯಾ ಘಟಕಗಳು ಏನು ಮಾಡ್ತಾವೆ, ಕಾರ್ಯವನ್ನು ನಿರ್ವಹಿಸ್ತಾವೆ. ಈ ರೀತಿಯಾಗಿ ಘಟಕದಲ್ಲಿನ ವೈವಿಧ್ಯತೆಯನ್ನು ಸರಿ ಹೊಂದಿಸ್ತಾ ಹೋಗ್ತಾವೆ. ಇಲ್ಲಿ ಏನು ಮಾಡ್ತಾರೆ, ಅಧಿಕಾರಗಳನ್ನು ಸಾಮಾನ್ಯವಾಗಿ ಅಧಿಕಾರದ ಕಡೆಗೆ ಏನು ಮಾಡ್ತಾರೆ, ಜಾಸ್ತಿ ಗಮನವನ್ನು ಕೊಡಬೇಕು. ಯಾವ ದೇಶದಲ್ಲಿ, ಭಾರತ, ಸ್ಪೇನ್, ಬೆಲ್ಜಿಯಂ. ಹಾಗೆ ಕಮಿಂಗ್ ಟುಗೆದರ್ ಫೆಡರೇಷನ್, ಈ ಕಮಿಂಗ್ ಟುಗೆದರ್ ಫೆಡರೇಷನ್ನ ಯಾವ ದೇಶದಲ್ಲಿ ನಾವು ಕಾಣ್ತೀವಿ ಅಂದರೆ USAಯಲ್ಲಿ ಕಾಣ್ತೀವಿ, ಆಸ್ಟ್ರೇಲಿಯಾ, ಸ್ವಿಜರ್ಲೆಂಡಲ್ಲಿ ಏನು ಮಾಡ್ತೀವಿ, ಈ ಕಮಿಂಗ್ ಟುಗೆದರ್ ಫೆಡರೇಷನ್ನ ಕಾಣ್ತೀವಿ. ಈ ಪ್ರಕಾರದಲ್ಲಿ ಏನು ಮಾಡ್ತಾರೆ, ಸ್ವತಂತ್ರ ರಾಜ್ಯಗಳು ಏನು ಮಾಡ್ತಾರೆ, ಒಂದು ದೊಡ್ಡ ಘಟಕವನ್ನು ರೂಪಿಸಲಿಕ್ಕೆ ಒಟ್ಟಿಗೆ ಸೇರ್ತವೆ. ಅಂದರೆ ಸ್ವತಂತ್ರ ರಾಜ್ಯಗಳು ಒಂದು ದೊಡ್ಡ ಘಟಕವನ್ನು ರೆಡಿ ಮಾಡಲಿಕ್ಕೆ ಏನು ಮಾಡ್ತಾವೆ, ಎಲ್ಲ ಒಟ್ಟಿಗೆ ಸೇರಿ ರೆಡಿ ಮಾಡ್ತಾವೆ. ಒಟ್ಟಾಗಿ ಹಿಡಿದಿಟ್ಟುಕೊಳ್ಳುವ ರೀತಿಯ ಒಕ್ಕೂಟಕ್ಕೆ ಏನು ಮಾಡ್ತಾರೆ, ಹೋಲಿಸಿದರೆ ರಾಜ್ಯಗಳು ಹೆಚ್ಚು ಸ್ವಾಯತ್ತತೆಯನ್ನು ಅನುಭವಿಸ್ತಾವೆ ಅನ್ನೋದು ಈ ಕಮಿಂಗ್ ಟುಗೆದರ್ ಫೆಡರೇಷನ್ನ ನೀತಿಯಾಗಿತ್ತು. ಯಾವ ದೇಶದಲ್ಲಿ ನಾವು ಕಾಣ್ತೀವಿ, USA, ಆಸ್ಟ್ರೇಲಿಯಾ, ಸ್ವಿಜರ್ಲೆಂಡ್. ಹಾಗಿದ್ರೆ ನಮ್ಮ ಭಾರತ ಮತ್ತು USA ನಡುವಿನಂಥ ಡಿಫ್ರೆನ್ಸ್ ಏನಪ್ಪಾ ಅಂದರೆ ನಮ್ಮ ಭಾರತದ ಮತ್ತು USA ಸರ್ಕಾರ ನಡುವಿನ ವ್ಯತ್ಯಾಸಗಳನ್ನು ನೋಡಬೇಕಾದ್ರೆ ರಾಜಕೀಯ ಪಕ್ಷಗಳು ಯಾವ ರೀತಿ ಇರ್ತಾವೆ ಅಂದರೆ ಭಾರತ ಮತ್ತು USAದಲ್ಲಿ. ಭಾರತದಲ್ಲಿ ನಮ್ಮಲ್ಲಿ ಪ್ರಸ್ತುತ ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳಿದ್ದರು, ಯಾವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರ್ಬೋದು, ಹಾಗೆ BJP ಇದ್ದರೂ ಕೂಡ ನಾವು ರಾಜಕೀಯದಲ್ಲಿ ಕ್ಷೇತ್ರದಲ್ಲಿ ನೂರಾರು ಪ್ರಾದೇಶಿಕ ಪಕ್ಷಗಳು ಹಾಗೆ ಸಣ್ಣ ಪಕ್ಷಗಳನ್ನು ಕಾಣ್ತೀವಿ ಇಲ್ಲಿ ನಮ್ಮ ಭಾರತದಲ್ಲಿ. ಆದರೆ USAಯಲ್ಲಿ ನಾವು ಪ್ರಮುಖವಾಗಿ ಎರಡು ಪಕ್ಷಗಳನ್ನು ಮಾತ್ರ ಕಾಣ್ತೀವಿ ಇಲ್ಲಿ USAಯಲ್ಲಿ. ಆ ಪಕ್ಷಗಳು ಯಾವಪ್ಪ ಅಂದರೆ ರಿಪಬ್ಲಿಕ್ ಪಕ್ಷ ಮತ್ತು ಡೆಮಾಕ್ರೆಟಿಕ್ ಪಕ್ಷ ಅಂಥೇಳಿ. USAಯಲ್ಲಿ ಎರಡು ಪಕ್ಷಗಳನ್ನು ಮಾತ್ರ ಕಾಣ್ತೀವಿ, ಆದರೆ ಭಾರತದಲ್ಲಿ ಎರಡು ಪಕ್ಷ ಪ್ರಮುಖ ಪಕ್ಷವನ್ನು ಹೊರತುಪಡಿಸಿ ಕೂಡ ಪ್ರಾದೇಶಿಕ ಪಕ್ಷಗಳನ್ನು ಕಾಣ್ತೀವಿ, ಸಣ್ಣ ಪಕ್ಷಗಳನ್ನು ಕಾಣ್ತೀವಿ. ರಾಜಕೀಯ ಪಕ್ಷಗಳಲ್ಲಿ ನಮ್ಮ ಭಾರತಕ್ಕೆ ಮತ್ತು USA ಸರ್ಕಾರ ನಡುವಿನಂಥ ಇದು ಇರುವಂಥ ವ್ಯತ್ಯಾಸಗಳು. ಹಾಗೆ ರಾಜ್ಯದ ಮುಖ್ಯಸ್ಥರಲ್ಲಿ ಇರುವಂಥ ವ್ಯತ್ಯಾಸ ನಮ್ಮ ಭಾರತ ಮತ್ತು USAನಲ್ಲಿ ನೋಡಬೇಕಾದ್ರೆ, ಭಾರತದಲ್ಲಿ ಚುನಾಯಿತ ಸರ್ಕಾರದ ಮುಖ್ಯಸ್ಥ ಯಾರಾಗಿರ್ತಾರೆ, ಪ್ರಧಾನಮಂತ್ರಿ ಆಗಿರ್ತಾರೆ, ಅವರೇ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿರ್ತಾರೆ ಇಲ್ಲಿ ನಮ್ಮ ಭಾರತದಲ್ಲಿ. ಆದರೆ USAಯಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಯಾರಾಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಇನ್ನು ಅಧ್ಯಕ್ಷರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ. ಅಧ್ಯಕ್ಷರು ಏನಾಗಿರ್ತಾರೆ, ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿದ್ದಾರೆ ಇಲ್ಲಿ ನಮ್ಮ ಭಾರತದಲ್ಲಿ. ಹಾಗಿದ್ರೆ USAಯಲ್ಲಿ ಚುನಾವಣಾ ಕಾಲೇಜಿನ ಅಂದರೆ ಜನಪ್ರಿಯ ಮತದಲ್ಲಿ ಸದಸ್ಯರು ಏನಾಗಿರ್ತಾರೆ, ಚುನಾಯಿಸಲು ನಾಗರಿಕರ ಪ್ರತಿ ರಾಜ್ಯದಲ್ಲಿ ತಮ್ಮ ಮತವನ್ನು ಚಲಾಯಿಸ್ತಾರೆ. ಅವರು ಅಧ್ಯಕ್ಷರನ್ನು ನಿರ್ಧರಿಸಲು ಚುನಾವಣಾ ಮತಗಳನ್ನು ಚಲಾಯಿಸ್ತಾರೆ ಇಲ್ಲಿ ಚುನಾವಣಾ ಜನಪ್ರಿಯ ಅಂದರೆ ಚುನಾವಣೆಯಲ್ಲಿ ಕಾಲೇಜಿನ ಸದಸ್ಯರು ಏನು ಮಾಡ್ತಾರೆ, ಜನಪ್ರಿಯ ಮತದ ಸದಸ್ಯರು ಚುನಾವಣೆಯನ್ನು ನಾಗರಿಕರ ಮೂಲಕ ಅಧ್ಯಕ್ಷರನ್ನು ನಿರ್ಧಾರವನ್ನು ಮಾಡ್ತಾರೆ. ಹಾಗೆ ನಮ್ಮ ಭಾರತದಲ್ಲಿ ಲೋಕಸಭೆಗೆ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ನಾಗರಿಕರು ಏನು ಮಾಡ್ತಾರೆ, ತಮ್ಮ ಮತಗಳನ್ನು ಚಲಾಯಿಸ್ತಾರೆ. ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದ ಪಕ್ಷವನ್ನು ಸರ್ಕಾರ ರಚಿಸಲು ರಾಷ್ಟ್ರಪತಿಗಳು ಆಹ್ವಾನವನ್ನು ಇಡ್ತಾರೆ ಇಲ್ಲಿ ಭಾರತದಲ್ಲಿ. ಈ ಪಕ್ಷದ ನಾಯಕ ಪ್ರಧಾನಿಯಾಗುತ್ತಾನೆ. ಹೆಚ್ಚಿನ ಅಂದರೆ ಬಹುಪಕ್ಷ ಆದಂತಹ, ಬಹುಪಕ್ಷ ಯಾವುದು ಇರ್ತೈತಲ್ಲ, ಬಹುಪಕ್ಷ ಯಾವುದು ಜಾಸ್ತಿ ಬಹುಮತವನ್ನು ಪಡೆದಿರ್ತೈತಲ್ಲ ಅದೇನಾಗಿರ್ತೈತಿ, ಆ ಪಕ್ಷದ ನಾಯಕ ಪ್ರಧಾನಿಯಾಗಿರ್ತಾನೆ. ಹಾಗೆ ಅಧ್ಯಕ್ಷರು 4 ವರ್ಷಗಳ ಅವಧಿಗೆ ಅಧಿಕಾರವನ್ನು ಹೊಂದಿರ್ತಾರೆ ಇಲ್ಲಿ. ಈ USAಯಲ್ಲಿ
ಆ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಇರ್ತೈತಿಪ್ಪ ಅಂದ್ರೆ 4 ವರ್ಷ ಇರ್ತೈತಿ. ಆದರೆ ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ 5 ವರ್ಷಗಳಿಗೊಮ್ಮೆ ಏನು ಮಾಡ್ತಾರೆ, ಲೋಕಸಭೆ ಚುನಾವಣೆ ನಡೆಸ್ತಾರೆ, ಅಲ್ಲಿಯವರೆಗೂ ಅವರ ಅಧಿಕಾರವನ್ನು ನಾವು ನೋಡ್ತೀವಿ. ಹಾಗೆ ಭಾರತ ಸರ್ಕಾರ US ಸರ್ಕಾರಕ್ಕೆ ಇರುವಂಥ ವ್ಯತ್ಯಾಸ ಏನಪ್ಪ ಅಂದರೆ, ಅವಿಶ್ವಾಸ ಭಾರತದಲ್ಲಿ ಅವಿಶ್ವಾಸ ನಿರ್ಣಯದ ವೇಳೆ ಲೋಕಸಭೆಯಲ್ಲಿ ಬಹುಮತ ಸಾಬೀತುಪಡಿಸಲು ಏನು ಮಾಡ್ತಾರೆ, ಸಾಧ್ಯವಾಗದಿದ್ದಲ್ಲಿ ಸರ್ಕಾರ ಏನು ಮಾಡ್ತೀವಿ, ಜನ ಆದೇಶವನ್ನು ಕಳೆದುಕೊಳ್ಳಬಹುದು. ಎಲ್ಲಿ ಭಾರತದಲ್ಲಿ ಅವಿಶ್ವಾಸ ಮೂಡಿತು, ವಿಶ್ವಾಸ ಇಲ್ಲದೆ ಹೋಯಿತು, ಅವಿಶ್ವಾಸ ಮೂಡಿತು, ಆ ನಿರ್ಣಯದ ವೇಳೆ ಏನು ಮಾಡ್ತೈತಿ, ಲೋಕಸಭೆಯಲ್ಲಿ ಬಹುಮತ ಸಾಬೀತುಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆವಾಗ ಸರ್ಕಾರ ಏನು ಮಾಡ್ತೈತಿ, ಜನ ಆದೇಶವನ್ನು ಕಳೆದುಕೊಳ್ತೈತಿ. ಹಾಗೆ ಇದು ಮಧ್ಯಂತರ ಚುನಾವಣೆಗೆ ಕಾರಣವಾಗ್ತೈತಿ. ಇದೇನಾಗ್ತೈತಿ, ಮಧ್ಯಂತರ ಚುನಾವಣೆಗೆ ಕಾರಣವಾಗ್ತೈತಿ. ಸರ್ಕಾರ ಸಂಸದೀಯ ರೂಪವನ್ನು ಹೊಂದಿತ್ತು, ಸರ್ಕಾರ ಏನಾಗಿತ್ತು, ಸಂಸದೀಯ ರೂಪ ಆಗಿತ್ತು ಅಲ್ಲಿ ನಮ್ಮ ಭಾರತದಲ್ಲಿ. ಹಾಗೆ USAಯಲ್ಲಿ ನೋಡಬೇಕಾದ್ರೆ ಅಧ್ಯಕ್ಷರು ಏನು ಮಾಡ್ತಾರೆ, ಕಾಂಗ್ರೆಸ್ನಲ್ಲಿ ಶಾಸಕಾಂಗ ಸಂಸ್ಥೆ ಅಂದರೆ ಅಧ್ಯಕ್ಷರು ಶಾಸಕಾಂಗ ಸಂಸ್ಥೆ ತನ್ನ ಪಕ್ಷದ ಬಲವನ್ನು ಅವಲಂಬಿಸಿಲ್ಲ, ತನ್ನ ಪಕ್ಷದ ಬಲವನ್ನು ಅವಲಂಬಿಸಿರಲಿಲ್ಲ ಯಾವುದು ಒಂದು ಶಾಸಕಾಂಗ ಸಂಸ್ಥೆ ಎಲ್ಲಿ USAನಲ್ಲಿ. ಹಾಗಿದ್ರೆ ಅವರು ದೋಷಾರೋಪಣೆ ಅಥವಾ ಅಸಮರ್ಥರಾಗದ ಹೊರತು ಅವರು ತಮ್ಮ ಅವಧಿಯ 4 ವರ್ಷಗಳವರೆಗೂ ಅಧಿಕಾರದಲ್ಲಿ ಇರ್ತಾರೆ. ಅವ್ರು ಏನು ಮಾಡ್ತಾರೆ, 4 ವರ್ಷಗಳವರೆಗೂ ಅವರ ಅಧಿಕಾರವನ್ನು ನಡೆಸ್ತಾರೆ ಎಲ್ಲಿ USAಯಲ್ಲಿ. ಇದೇನಾಗಿತ್ತು, ನಮ್ಮ ಸರ್ಕಾರ ಭಾರತ ಸರ್ಕಾರ ಏನಾಗಿತ್ತು, ಸಂಸದೀಯ ರೂಪದ ಸರ್ಕಾರವನ್ನು ಹೊಂದಿತ್ತು, ಆದರೆ US ಸರ್ಕಾರ ಅಧ್ಯಕ್ಷೀಯ ರೂಪವನ್ನು ಹೊಂದಿತ್ತು. ಹಾಗೆ USA ಮತ್ತು ಭಾರತಕ್ಕಿರುವಂಥ ಕ್ಯಾಬಿನೆಟ್ಗಳ ವ್ಯತ್ಯಾಸವನ್ನು ನೋಡಬೇಕಾದ್ರೆ, ಕ್ಯಾಬಿನೆಟ್ ಅಂದರೆ ಭಾರತ ಕ್ಯಾಬಿನೆಟ್ ಯಾವ ರೀತಿ ಇದೆ ಅಂದರೆ, ಭಾರತದ ಪ್ರಧಾನಮಂತ್ರಿ ಏನಾಗಿರ್ತಾರಲ್ಲ, ಪ್ರಧಾನಮಂತ್ರಿಯು ತನ್ನ ಪಕ್ಷದಿಂದ ಅಥವಾ ತನ್ನ ಒಕ್ಕೂಟವನ್ನು ಬೆಂಬಲಿಸುವವರಿಂದ ಅದು ಸಮ್ಮಿಶ್ರ ಸರ್ಕಾರವಾಗಿದ್ದರೆ, ಅಂದರೆ ತಮ್ಮ ಒಕ್ಕೂಟವನ್ನು ಬೆಂಬಲಿಸುವುದರಿಂದ ತನ್ನ ಸಂಪುಟವನ್ನು ಸದಸ್ಯರನ್ನು ನೇಮಿಸ್ತಾರೆ. ಅಂದರೆ ತನ್ನ ಒಬ್ಬ ಪ್ರಧಾನಮಂತ್ರಿ ತನ್ನ ಅಡಿಯಲ್ಲಿ ಕೆಲವೊಂದು ಮಂತ್ರಿಗಳಿಗೆ ಕೆಲವೊಂದು ಏನು ಮಾಡ್ತಾರೆ, ಖಾತೆಗಳನ್ನು ಕೊಡ್ತಾರೆ. ಆ ರೀತಿಯಾಗಿ ಏನು ಮಾಡ್ತಾರೆ, ಸಂಪುಟದ ಸದಸ್ಯರನ್ನು ನೇಮಕ ಮಾಡ್ತಾರೆ. ಇನ್ನು USAಯಲ್ಲಿ ಅಧ್ಯಕ್ಷರು ಏನು ಮಾಡ್ತಾರೆ, ಕ್ಯಾಬಿನೆಟ್ ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ ಮತ್ತು ದೃಢೀಕರಣಕ್ಕಾಗಿ ಅವರನ್ನು ಸೆನೆಟ್ಗೆ ಕಳಿಸ್ತಾರೆ. ಹಾಗೆ ಕ್ಯಾಬಿನೆಟ್ ಸದಸ್ಯರು ಕಾಂಗ್ರೆಸ್ ಸದಸ್ಯರಾಗಬೇಕಾಗಿಲ್ಲ, ಕ್ಯಾಬಿನೆಟ್ ಸದಸ್ಯರು ಏನಾಗಿರ್ಬೋದು ಕಾಂಗ್ರೆಸ್ ಸದಸ್ಯರಾಗಿರಬೇಕಾಗಿರಲಿಲ್ಲ, ಮತ್ತು ಅವರು ಕೇವಲ ಉದ್ಯಮ ತಜ್ಞರಾಗಿರಬಹುದು. ಅವರೇನಾಗಿರ್ಬೋದು ಕೇವಲ ಉದ್ಯಮ ತಜ್ಞರಾಗಿದ್ದರೂ ಕೂಡ ಅವರೇನಾಗಿರ್ತಾರೆ, ಸೆನೆಟ್ಗೆ ಸದಸ್ಯರ ನಾಮನಿರ್ದೇಶನ ಮಾಡ್ತಾರೆ, ಅವರನ್ನು ಸದಸ್ಯರನ್ನು ನಾಮನಿರ್ದೇಶನ ಮಾಡಿ ಸೆನೆಟ್ಗೆ ಕಳಿಸ್ತಾ ಇದ್ರು ಎಲ್ಲಿ USAಯಲ್ಲಿ. ಇನ್ನು ಶಾಸಕಾಂಗ ಸಂಸ್ಥೆಯಲ್ಲಿ ಯಾವ ರೀತಿ ವ್ಯತ್ಯಾಸವನ್ನು ನಾವು ನೋಡ್ತೀವಿ ಅಂದರೆ, ಭಾರತದಲ್ಲಿ ಸಂಸತ್ತು ಸರ್ವೋಚ್ಚ ಶಾಸಕಾಂಗ ಸಂಸ್ಥೆಯಾಗಿದೆ. ಸಂಸತ್ತು ಏನಾಗಿತ್ತು, ಸರ್ವೋಚ್ಚ ಶಾಸಕಾಂಗ ಸಂಸ್ಥೆಯಾಗಿತ್ತು. ಇದನ್ನು ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿರುವಂಥ ಉಭಯ ಸದನಗಳ ಶಾಸಕಾಂಗವಾಗಿತ್ತು. ಯಾವುದು, ಸಂಸತ್ತು. ಹಾಗೆ ಲೋಕಸಭೆ ಅಂದರೆ ಜನರ ಮನೆ ಅಂತ ಕರೀತಾರೆ. ಸದಸ್ಯರು ನೇರವಾಗಿ ಜನರಿಂದ ಚುನಾಯಿತರಾಗ್ತಾರೆ ಎಲ್ಲಿ, ಲೋಕಸಭೆಯಲ್ಲಿ. 545 ಸದಸ್ಯರಿದ್ದಾರೆ ಎಲ್ಲಿ, ಲೋಕಸಭೆಯಲ್ಲಿ. ಇನ್ನು ರಾಜ್ಯಸಭಾ ಅಂದರೆ ರಾಜ್ಯಗಳ ಕೌನ್ಸಿಲ್ ಸದಸ್ಯರನ್ನು ರಾಜ್ಯ ಶಾಸಕಾಂಗ ಸಭೆಗಳು ಆಯ್ಕೆ ಮಾಡ್ತವೆ. ಇದರಲ್ಲಿ ಒಟ್ಟು ಸದಸ್ಯತ್ವ ಎಷ್ಟೈತೆ ಅಂದರೆ 245 ಐತಿ. ಇನ್ನು USAಯಲ್ಲಿ ನೋಡಬೇಕಾದ್ರೆ ಕಾಂಗ್ರೆಸ್ USA ಶಾಸಕಾಂಗವಾಗಿದೆ. ಕಾಂಗ್ರೆಸ್ ಏನಾಗೈತಿ, USAಯ ಶಾಸಕಾಂಗ ಆಗೈತಿ. ಸೆನೆಟ್ ಮತ್ತು ಪ್ರತಿನಿಧಿಗಳ ಮನೆ ಅಥವಾ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಅಂತ ಹೇಳಿ ಕರೀತಾರೆ, ಸೆನೆಟ್ ಅಥವಾ ಪ್ರತಿನಿಧಿಗಳ ಮನೆ ಅಂತ ಹೇಳಿ. ಈ ರೀತಿಯಾಗಿ ಕಾಂಗ್ರೆಸ್ನಲ್ಲಿ 2 ಕೋಣೆಗಳನ್ನು ನಾವು ನೋಡ್ತೀವಿ. ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಅಂದರೆ ಪ್ರತಿನಿಧಿಗಳ ಮನೆ ಅಂದರೆ ಇದಕ್ಕೇನಂತಾರೆ ಸಾಮಾನ್ಯವಾಗಿ ಹೌಸ್ ಅಂತ ಹೇಳಿ ಕರೀತಾರೆ. ಇದೇನಾಗಿತ್ತು, ಕೆಳಮನೆ ಆಗಿತ್ತು. ಯಾವುದು, ಪ್ರತಿನಿಧಿಗಳ ಮನೆ ಅಥವಾ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಏನೈತಿಲ್ಲ, ಇದು ಕೆಳಮನೆ ಆಗಿತ್ತು. ಸೆನೆಟ್ ಏನಾಗಿತ್ತು, ಮೇಲ್ಮನೆ ಆಗಿತ್ತು ಎಲ್ಲಿ, USAಯಲ್ಲಿ. ಹಾಗಿದ್ದಾಗ ಶಾಸನ ಪ್ರಾಧಿಕಾರದ ವ್ಯತ್ಯಾಸ ಯಾವ ರೀತಿ ಇರ್ತೈತಪ್ಪ ಅಂದರೆ ಎಲ್ಲಿ, ಭಾರತ ಮತ್ತು USAಯಲ್ಲಿ. ಅಧಿಕಾರಗಳ ಕಟ್ಟುನಿಟ್ಟಾದ ಪ್ರತ್ಯೇಕತೆ ಇಲ್ಲ ಎಲ್ಲಿ, ಭಾರತದಲ್ಲಿ ಅಧಿಕಾರಗಳ ಕಟ್ಟುನಿಟ್ಟಾದ ಪ್ರತ್ಯೇಕತೆ ಇರಲಿಲ್ಲ. ಕಾರ್ಯಾಂಗವು ಚುನಾಯಿತ ಶಾಸಕಾಂಗದ ಭಾಗವಾಗಿದೆ. ಕಾರ್ಯಾಂಗ ಏನಾಗೈತಿ, ಚುನಾಯಿತ ಶಾಸಕಾಂಗದ ಭಾಗವಾಗೈತಿ ಅಲ್ಲಿ ಭಾರತದಲ್ಲಿ. ಸದನವು ಚಲನೆಯಲ್ಲಿರುವಾಗ, ಸದನ ಚಲನೆಯಲ್ಲಿರುವಾಗ ಏನು ಮಾಡ್ತಾರೆ, ಅಧಿಕಾರದಲ್ಲಿ ಉಳಿಯುತ್ತದೆ. ಸದನ ಏನಾಗಿರ್ಬೋದು, ಚಲನೆಯಲ್ಲಿ ಇದ್ದಾಗ ಮಾತ್ರ ಅಧಿಕಾರದಲ್ಲಿ ಉಳಿತೈತಿ ಎಲ್ಲಿ, ಭಾರತದಲ್ಲಿ. ಪ್ರಧಾನ ಕಾನೂನುಗಳನ್ನು ಮಾಡಲು ಶಾಸಕಾಂಗವನ್ನು ಅತಿಕ್ರಮಿಸಲು ಸಾಧ್ಯವಿಲ್ಲ. ಈ ಪ್ರಧಾನಮಂತ್ರಿ ಏನಾಗಿರ್ಬೋದು ಕಾನೂನುಗಳನ್ನು ಮಾಡಲು ಶಾಸಕಾಂಗವನ್ನು ಅತಿಕ್ರಮಿಸಲು ಸಾಧ್ಯ ಆಗುವುದಿಲ್ಲ. ಉಭಯ ಸದನಗಳು ಏನು ಮಾಡ್ತಾವೋ ಅದನ್ನು ಅಂಗೀಕರಿಸಿದಾಗ
ಮತ್ತು ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದಾಗ ಮಾತ್ರ ಮಸೂದೆ ಕಾನೂನಾಗ್ತವ. ಮಸೂದೆ ಅವ ಹೊರಡಿಸ್ತಾರಲ್ಲ ಅವೇ ಏನಾಗ್ತವ ಕಾನೂನಾಗ್ತವ. ಇಲ್ಲಿ ಭಾರತದಲ್ಲಿ ಅಧ್ಯಕ್ಷರು ಯಾವುದೇ ಮಸೂದೆಯನ್ನು ಸಂಸತ್ತಿಗೆ ಪರಿಗಣನೆಗೆ ಕಳಿಸ್ಬೋದು. ಅಲ್ಲಿ ಅಧ್ಯಕ್ಷರು ಆದರೆ ಅದನ್ನು ಏನು ಮಾಡ್ತಾರೆ ಮತ್ತೊಮ್ಮೆ ಅಂಗೀಕರಿಸಲ್ಪಟ್ಟರೆ ಅವನ್ನ ಏನು ಮಾಡ್ತಾರೆ ಅದನ್ನು ಸಹಿ ಮಾಡಬೇಕು. ಅದನ್ನು ಮತ್ತೊಮ್ಮೆ ಏನು ಮಾಡ್ತಾರೆ ಅಂಗೀಕರಿಸಲ್ಪಟ್ಟರೆ ಅದನ್ನು ಅವ್ರೇನು ಮಾಡಬೇಕು ಸಹಿ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಎಂದು ಪರಿಗಣಿಸಿ ಯಾವುದೇ ಕಾನೂನನ್ನು ರದ್ದುಗೊಳಿಸಬಹುದು. ಸುಪ್ರೀಂ ಕೋರ್ಟ್ ಏನು ಮಾಡ್ಬೋದು ಸಂವಿಧಾನಿಕ ಅಲ್ಲದಂಥ ಅಂದರೆ ಅಸಂವಿಧಾನಿಕ ಇರುವಂಥ ವಿಷಯಗಳನ್ನು ಅಸಂವಿಧಾನಿಕ ಎಂದು ಪರಿಗಣಿಸುವಂಥ ಕಾನೂನು ಯಾವುದೇ ಕಾನೂನುಗಳನ್ನು ರದ್ದುಗೊಳಿಸ್ಬೋದು. ಯಾವುದು ಸುಪ್ರೀಂ ಕೋರ್ಟ್. ಹಾಗೆ USAನಲ್ಲಿರುವಂಥ ಶಾಸನ ಪ್ರಾಧಿಕಾರವನ್ನು ನೋಡಬೇಕಾದ್ರೆ ಇಲ್ಲಿ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವೆ ಅಧಿಕಾರಗಳ ಸ್ಪಷ್ಟ ಪ್ರತ್ಯೇಕತೆ ಐತಿ. ಕಾರ್ಯಾಂಗ ಶಾಸಕಾಂಗ ಇವಾಗ ಕಾರ್ಯಾಂಗ ಏನಾಗೈತಿ ನಮ್ಮದು ಚುನಾಯಿತ ಶಾಸಕಾಂಗ ಭಾಗ ಆಗೈತಿ. ಆದರೆ ಇಲ್ಲಿ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವೆ ಅಧಿಕಾರ ಪ್ರತ್ಯೇಕ ಅಂದರೆ ಅಧಿಕಾರಗಳ ಪ್ರತ್ಯೇಕತೆಯನ್ನು ನಾವು ಕಾಣ್ತೀವಿ. ಕಾಂಗ್ರೆಸ್ ಅಂಗೀಕರಿಸಿದ ಕಾನೂನನ್ನು ಅಧ್ಯಕ್ಷರು ಏನು ಮಾಡಿದ್ರೆ ವೀಟೋ ಮಾಡಬಹುದು. ಕಾಂಗ್ರೆಸ್ ಅಂಗೀಕರಿಸಿದಂತೆ ಇಲ್ಲಿ USAಯಲ್ಲಿ ಕಾಂಗ್ರೆಸ್ ಅಂಗೀಕರಿಸಿದಂಥ ಕಾನೂನನ್ನು ಏನು ಮಾಡ್ತಾರೆ ಅಧ್ಯಕ್ಷರು ವೀಟೋ ಮಾಡ್ತಾರೆ. ಅವರು ಅದನ್ನು ಏನು ಮಾಡ್ತಾರೆ ಪರಿಗಣನೆಗೆ ಹಿಂತಿರುಗಿಸ್ಬೋದು ಅಥವಾ ಅವರನ್ನು ಏನು ಮಾಡ್ಬೋದು ಕಾಂಗ್ರೆಸ್ಸನ್ನು ಬೈಪಾಸ್ ಮಾಡಬಹುದು. ಅದರ ಜೊತೆಗೆ ಕಾರ್ಯಕಾರಿ ಆದೇಶವನ್ನು ಅಥವಾ ಕಾನೂನಿನ ಬಲವನ್ನು ಹೊಂದಿದಂಥ ಆದೇಶಗಳನ್ನು ಹೊರಡಿಸ್ಬೋದು ಇಲ್ಲಿ USAಯಲ್ಲಿ. ಹಾಗೆ ಎರಡು ಸದನಗಳಲ್ಲಿ ಅಂದರೆ ಮೂರರ ಎರಡು ಭಾಗ ಮೂರಷ್ಟು ಅಂದರೆ ಮೂರರ ಎರಡು ಭಾಗದಷ್ಟು ಬಹುಮತವನ್ನು ಪಡೆಯುವ ಮೂಲಕ ಕಾಂಗ್ರೆಸ್ ವೀಟೋವನ್ನು ಅತಿಕ್ರಮಿಸಬಹುದು. ಇಲ್ಲಿ ಎರಡು ಸದನಗಳಲ್ಲಿ ಮೂರರ ಎರಡರಷ್ಟು ಬಹುಮತವನ್ನು ಪಡೆಯುವ ಮೂಲಕ ಏನು ಮಾಡ್ತೈತಿ ಕಾಂಗ್ರೆಸ್ ವೀಟೋವನ್ನು ಅತಿಕ್ರಮಿಸ್ತೈತಿ. ಈ ರೀತಿಯಾಗಿ ನಾವೇನು ಮಾಡ್ಬೋದು ಶಾಸನ ಪ್ರಾಧಿಕಾರದನ್ನು ಭಾರತ ಮತ್ತು USAಯಲ್ಲಿರುವಂಥ ವ್ಯತ್ಯಾಸಗಳನ್ನ ಕಾಣ್ಬೋದು. ಇನ್ನು ಫೆಡರಲಿಸಮಲ್ಲಿ ಭಾರತ ಮತ್ತು USAಯಲ್ಲಿರುವಂಥ ವ್ಯತ್ಯಾಸವನ್ನು ನೋಡಬೇಕಾದ್ರೆ ಭಾರತವನ್ನು ಸಹಕಾರಿ ಫೆಡರಲಿಸಮ್ನ ಪ್ರಕರಣ ಎಂದು ಹೇಳ್ತಾರೆ. ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಐತಿ ನಮ್ಮ ಭಾರತದಲ್ಲಿ. ಹಾಗೆ ಭಾರತದಲ್ಲಿ ಸಂಪೂರ್ಣವಾಗಿ ನಾವೇನು ಮಾಡ್ತೀವಿ ಫೆಡರಲ್ ಅಥವಾ ಸಂಪೂರ್ಣವಾಗಿ ಏಕೀಕೃತವಾಗಿಲ್ಲ. ಯಾಕೆಂದರೆ ನಮ್ಮ ಸಂವಿಧಾನದಲ್ಲಿ ಫೆಡರೇಷನನ್ನು ಏನು ಮಾಡ್ತೀವಿ ನಾವು ಎಂಬ ಪದವನ್ನೇ ನಾವು ಏನು ಮಾಡ್ತಾರೆ ಸಂವಿಧಾನನೇ ನೋಡಲ್ಲ. ಹಾಗೆ ಇದು ಬಲವಾದ ಏಕಪಕ್ಷೀಯ ಪಕ್ಷಪಾತವನ್ನು ಹೊಂದಿರುವಂಥ ಫೆಡರಲ್ ರಚನೆ ಆಗೈತಿ. ಎಲ್ಲಿ ಭಾರತದಲ್ಲಿ ಬಲವಾದಂಥ ಏಕಪಕ್ಷೀಯ ಪಕ್ಷಪಾತವನ್ನು ಹೊಂದಿರುವಂಥ ಫೆಡರಲ್ ರಚನೆ ಭಾರತದಲ್ಲಿ. ಇನ್ನು ಭಾರತವು ರಾಜ್ಯಗಳ ಒಕ್ಕೂಟ ಆಗೈತಿ ಅಂದರೆ ಭಾರತದಿಂದ ಹಿಂದೆ ಸರಿಯಲು ರಾಜ್ಯಗಳಿಗೆ ಅಧಿಕಾರ ಬರೋದಿಲ್ಲ. ಎಲ್ಲಿ ಭಾರತದಲ್ಲಿ ರಾಜ್ಯಗಳು ಒಕ್ಕೂಟ ಆಗಿದೆ ಅಂದರೆ ಭಾರತದಿಂದ ಹಿಂದೆ ಸರಿಯಲು ಅವರಿಗೆ ರಾಜ್ಯಗಳಿಗೆ ಅಧಿಕಾರ ಬರೋದಿಲ್ಲ. ಆದರೆ USAಯಲ್ಲಿ ಯಾವ ರೀತಿ ಐತೆ ಅಂದರೆ ಇದು ಒಕ್ಕೂಟ ವ್ಯವಸ್ಥೆಯನ್ನು ಹೊಂದೈತಿ. ಪ್ರತಿ ರಾಜ್ಯವು ತನ್ನದೇ ಆದಂಥ ಸಂವಿಧಾನವನ್ನು ಹೊಂದೈತಿ. ಇಲ್ಲಿ ಫೆಡರಲ್ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರವನ್ನು ಹಂಚಲಾಗ್ತೈತಿ. ಫೆಡರಲ್ ಸರ್ಕಾರದಲ್ಲಿ ರಾಜ್ಯ ಸರ್ಕಾರಗಳಿಗೆ ಬೇರೆ ಅಧಿಕಾರ ಇರ್ತೈತಿ, ಫೆಡರಲ್ ಸರ್ಕಾರಗಳಿಗೆ ಬೇರೆ ಅಧಿಕಾರ ಇರ್ತೈತಿ. ಈ ರೀತಿಯಾಗಿ ಏನು ಮಾಡ್ತಾರೆ ಅಧಿಕಾರವನ್ನು ಹಂಚಲಾಗ್ತೈತಿ ಅಲ್ಲಿ USAಯಲ್ಲಿ. ಆದರೆ ನಮ್ಮ ಭಾರತದಲ್ಲಿ ಆ ರೀತಿಯಾಗಿರಲ್ಲ. ಅದು ಭಾರತವನ್ನು ಹೊರತುಪಡಿಸಿ ಯಾವ ರಾಜ್ಯಗಳು ಯಾವುದೇ ಅಧಿಕಾರವನ್ನು ಹೊಂದಿರುವುದಿಲ್ಲ. ಇದೇ ಏನಾಗ್ತಿದೆ ಇವತ್ತಿನ ಭಾರತ ಮತ್ತು USA ಇರುವಂಥ ಸರ್ಕಾರಗಳನ್ನು ರಾಜಕೀಯ ಪಕ್ಷ, ರಾಜಕೀಯ ಮುಖ್ಯಸ್ಥ, ಹಾಗೆ ಶಾಸನ ಪ್ರಾಧಿಕಾರ, ಶಾಸಕಾಂಗ ಸಂಸ್ಥೆ, ಫೆಡರಲಿಸಮ್ ಈ ರೀತಿಯಾಗಿ ವ್ಯತ್ಯಾಸಗಳನ್ನು ನೋಡ್ತಾ ಹೋದ್ವಿ. ನಾವು ಮುಂದಿನ ಕ್ಲಾಸ್ನಲ್ಲಿ ಭಾರತದಲ್ಲಿ ಫೆಡರಲಿಸಮ್ ಅನ್ನು ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು.